ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರು, ಇವತ್ತು ಕೆಲವು ಇದ್ದಕ್ಕಿದ್ದಾಗೆ ಚಳಿ ಜ್ವರ ಬಂದು ವಿಚಿತ್ರವಾಗಿ ಮಾತಾಡ್ತಾರೆ, ವಿಚಿತ್ರವಾದಂಥ ಮಾತುಗಳು. ಮನೆಯವರು ಕೂಡ ಯಾವತ್ತೂ ಆ ಥರ ಮಾತು ಕೇಳಿಲ್ಲ, ಮಾತಾಡೋರು ಕೂಡ ಆ ಥರ ಮಾತು ಯಾವತ್ತೂ ಆಡಿರೋದಿಲ್ಲ. ಆ ಥರ ವಿಚಿತ್ರವಾದಂಥ ಮಾತುಗಳನ್ನು ಆಡುವಂಥ ಒಂದು ವಿಶೇಷವಾದ ಜ್ವರ ಬಂದುಬಿಟ್ಟಿರ್ತದೆ. ಅಂದರೆ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ, ಸಂಚಿಕೆಯಲ್ಲಿ, ಈ ಭೂತ ಪ್ರೇತ ಮತ್ತು ಸತ್ತ ಹೆಣ ನೋಡಿದಾಗ, ಸತ್ತ ನಾಯಿ ಆಗಿರ್ಬೋದು, ಸತ್ತೋಗಿರೋ ಹಾವು ನೋಡಿರ್ಬೋದು, ಸತ್ತೋಗಿರೋ ಮಗು, ಸತ್ತೋಗಿರೋ ಹುಡುಗ ಹುಡುಗಿ, ಅಥವಾ ದೊಡ್ಡವರು, ವಯಸ್ಸಾದವರು, ಅಥವಾ ಕೊಲೆ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ ಅಂಥದ್ದನ್ನು ನೋಡಿದಾಗ, ಆಕ್ಸಿಡೆಂಟಾಗಿ ಸತ್ತೋಗಿರ್ತಾರೆ, ನೇಣ ಹಾಕೊಂಡು ಸತ್ತೋಗಿರೋದು ನೋಡ್ಬಿಟ್ಟಿರ್ತಾರೆ, ನೀರಿಗೆ ಬಿದ್ದಿರ್ತಾರೆ, ಅವ್ರನ್ನ ದಡದ ಮೇಲೆ ತಂದು ಮಲಗಿಸಿರೋದು ನೋಡ್ಬಿಟ್ಟಿರ್ತಾರೆ. ಹೀಗೆ ಒಂದು ವಿಚಿತ್ರವಾದಂಥ ಸಾವನ್ನು ಕಣ್ತುಂಬ ನೋಡಿದಾಗ ಅವರಿಗೆ ಇದ್ದಕ್ಕಿದ್ದಾಗೆ ರಾತ್ರಿ ಹೊತ್ತು ಏನೇನೋ ಕೆಟ್ಟ ಕನಸುಗಳು ಕಾಣ್ತದೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ, ಬಾಯಿ ಬಂದಾಗ ಏನೋ ಒಂಥರ ಮಾತಾಡ್ತಾರೆ, ಅರ್ಥನೇ ಆಗೋದಿಲ್ಲ. ಅದಕ್ಕೆ ಆ ಮಾತಿಗೆ ಹಿಂದೆ ಇಲ್ಲ ಮುಂದಿಲ್ಲ, ಏನೋ ಒಂದು ಮಾತಾಡಬೇಕು ಮಾತಾಡ್ತಾ ಇರ್ತಾರೆ. ಸಪ್ಪು ಕೂತಿರ್ತಾರೆ ಹಗಲೊತ್ತೆಲ್ಲ, ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಮಲ್ಕೊಂಡಾಗ ಚಳಿ ಜ್ವರ ಬರುತ್ತೆ, ಸಿಕ್ಕಾಬಟ್ಟೆ ಮಾತು. ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಸತ್ತೋಗಿರೋನ ನೋಡಿಬಿಟ್ಟು, ಸತ್ತೋಗಿರೋ ಜಾಗದಲ್ಲೇ ಗಂಟು ಕಟ್ಟಲೆ ಇದ್ದರೆ, ಯಾರೋ ಸತ್ತೋಗಿದ್ದಾರೆ, ರಾತ್ರಿ ಎಲ್ಲ ಹೆಣ ಮುಂದೆ ಕೂತಿರ್ತಾರೆ, ಕೆಲವರು ರಾತ್ರಿ ಎಲ್ಲ ಕೂತಿರ್ತಾರೆ, ಸ್ಮಶಾನಕ್ಕೆ ಹೋಗ್ತಾರೆ, ಅಲ್ಲೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಂದೆರಡು ದಿನ ಆದಮೇಲೆ ಚಳಿ ಜ್ವರ, ಕನಸಲ್ಲಿ ಕೆಟ್ಟ ಕೆಟ್ಟ ಕನಸುಗಳು, ಬಾಯಿಂದ ಕೆಟ್ಟ ಕೆಟ್ಟ ಮಾತುಗಳು ಬರ್ತದೆ. ರಾತ್ರಿ ಹೊತ್ತೇ ಜ್ವರ, ರಾತ್ರಿ ಹೊತ್ತೇ ಚಳಿ, ರಾತ್ರಿ ಹೊತ್ತೇ ವಿಚಿತ್ರ ಕನಸುಗಳು, ರಾತ್ರಿ ಹೊತ್ತೇ ವಿಚಿತ್ರವಾಗಿ ಮಾತಾಡ್ತಾರೆ. ಸಣ್ಣ ಮಕ್ಕಳನ್ನ ಹಿಡಿದು ದೊಡ್ಡವ್ರಿಗೆ ಶುರುವಾಗ್ಬಿಟ್ಟಿದೆ ಇತ್ತೀಚೆಗೆ. ನಂತರ ಯಾರೋ ಒಬ್ಬರು ಕರ್ಕೊಂಡು ಬಂದು ಈ ಥರ ಇದೇ ಸಮಸ್ಯೆಗೆ ಬಂದಿದ್ದರು, ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ ನಮ್ಮ ಮಗನಿಗೆ ಅಂತೇಳಿ, ನನ್ನ ಮಗನಿಗೆ ತುಂಬ ಯಾರೋ ದೊಡ್ಡ ಮಾಟ ಆಗೋಗ್ಬಿಟ್ಟಿದೆ, ರಾತ್ರಿ ಹೊತ್ತು ಚಳಿ ಜ್ವರ ಬರುತ್ತೆ, ವಿಚಿತ್ರ ಮಾತಾಡ್ತಾನೆ, ಮಲಗಲ್ಲ, ಊಟದ ಮೇಲೆ ಆಸಕ್ತಿ ಇಲ್ಲ, ಮತ್ತು ಮಂಕ ಕೂತಿರ್ತಾನೆ, ಆಫೀಸ್ಗೆ ಹೋಗಲ್ಲ ಅಂತ. ಆಮೇಲೆ ವಿಚಾರ ಮಾಡಿದಾಗ ಸ್ವಂತ ಸ್ನೇಹಿತ ಆಕ್ಸಿಡೆಂಟಾಗಿ ಸತ್ತೋಗಿರ್ತಾನೆ, ಅವನ್ನ ಡೆಡ್ ಬಾಡಿ ತೊಗೊಂಬರೋದು ಹಾಸ್ಪಿಟ್ಲಿಂದ, ಮತ್ತು ಶವ ಸಂಸ್ಕಾರ ಮಾಡೋದು, ಇದರಲ್ಲೆಲ್ಲ ಭಾಗವಹಿಸಿರ್ತಾನೆ. ಅವನ ನೆನಪು ಮತ್ತು ಅವನ ಜೊತೆ ಇದ್ದಿದ್ದು ಗಳಿಗೆಗಳನ್ನ ನೆನೆಸ್ಕೊಂಡಾಗ ವಿಚಿತ್ರವಾದಂಗೆ ಮಾತುಗಳು, ಚಳಿ ಜ್ವರ ಎಲ್ಲ ಬರ್ತದೆ. ಇದು ಒಂದು ಸ್ಟೋರಿ. ಇನ್ನೊಂದು, ಸ್ಮಶಾನಕ್ಕೆ ಹೋಗಿ ಬಂದಿರ್ತಾರೆ ಕೆಲವರೆಲ್ಲ, ಹೆಣ ಊತ ಹಾಕೋದು, ಹೆಣ ಸುಡೋದೆಲ್ಲ ಭಾಳ ಸಿನಿಮಾದಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ದಂಗೆ ಹಂಗೆ ಎಲ್ಲ ನೋಡ್ತಾ ನಿಂತಿರ್ತಾರೆ, ಅಳೋದು, ಅಲ್ಲಿ ವಾತಾವರಣ ಇದೆಲ್ಲ. ಅವಾಗೇನಾಗುತ್ತೆ ಅವ್ರಿಗೆ, ಅದೊಂದು ರೀತಿ ಸೈಕಲಾಜಿಕಲಾಗಿ ದಿಗ್ಭ್ರಮೆ, ತುಂಬ ದಿಗ್ಭ್ರಮೆ. ಈ ಲೆವೆಲ್ಗೆ ಅವರು ರೀಚ್ ಆದಾಗ, ಮಲ್ಕೊಂಡಾಗ ಅವರೇ ಕನಸು ಕಾಣ್ತಿರ್ತಾರೆ, ಸತ್ತೋಗಿರೋರೇ ಬರ್ತಾರೆ, ಮತ್ತು ಸತ್ತೋಗಿರೋದಲ್ದೇ ಇನ್ನು ಯಾರ್ಯಾರೋ ಪರಿಚಯನೇ ಇಲ್ಲ, ಸತ್ತೋಗಿರೋರೆಲ್ಲ ಕಾಣ್ತಾರೆ. ಸಮಾಧಿಯಿಂದ ಎದ್ದು ಬಂದಂಗೆ ಆಗುತ್ತೆ ಅವ್ರಿಗೆ, ಸಮಾಧಿ ಒಳಗೆ ಹೋಗಿ ಮಲ್ಕೊಂಡಂಗೆ ಆಗತ್ತೆ ಕನಸಲ್ಲಿ. ಆಗ ಹೋಗೋವಾಗ ಬರುವಾಗ ಅವ್ರ ಜೊತೆ ಏನೇನೋ ಮಾತಾಡ್ತಿರ್ತಾರೆ, ಅದು ನಮಗೆ ಅರ್ಥವಾಗಲ್ಲ ಅಷ್ಟೆ. ಈ ಥರದ್ದು ಇನ್ನೊಂದು, ತಾವೇ ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ ಕೆಲವರು. ತಾವೇ ಹೊಡೆದು ಸಾಯಿಸ್ಬಿಟ್ಟಿದ್ದಾಗ ಆ ಆತ್ಮ ಮರುಕಳಿಸ್ತಾ ಇರ್ತದೆ, ಆಗ ಅವ್ರಿಗೆ ಜ್ವರ ಬರುತ್ತೆ, ಚಳಿ ಬರುತ್ತೆ, ಬಾಯಲ್ಲಿ ಏನೇನೋ ಮಾತಾಡ್ತಾರೆ, ನಾಲ್ಗೆ ಟೇಸ್ಟ್ ಹೊಟ್ಟೋಗುತ್ತೆ, ಮೌನವಾಗಿರ್ತಾರೆ, ಮಂಕ ಕೂತಿರ್ತಾರೆ.
ಹಗಲೊತ್ತು ಮಲಗಿದಾಗಲೂ ಅವ್ರಿಗೆ ಆಯೋದೋ ಸತ್ತೋರೇ ಕೆಲಸ ಕನಸು ಕಾಣ್ತಾರೆ. ಸತ್ತೋಗಿರೋರೇ ಕನಸಲ್ಲಿ ಕಾಣೋದು, ಬದುಕಿರೋ ಯಾರೂ ಕಾಣೋದಿಲ್ಲ. ಈ ಥರ ವಿಚಿತ್ರವಾದಂಥ ಸ್ವಪ್ನಗಳು, ಭಾವನೆಗಳು, ನಡವಳಿಕೆಗಳು ಬಂದಾಗ ನಮಗೆ ಯಾರೋ ಮಾಟ ಮಾಡಿದ್ದಾರೆ ಇವ್ರಿಗೆ ಅಂತ ಅನ್ನಿಸ್ತದೆ. ಅದಕ್ಕೆ ಈ ಸ್ಮಶಾನ ರುದ್ರಭೂಮಿಗೆಲ್ಲ ಹೋಗಬೇಕು ಅನ್ನೋ ಸ್ವಲ್ಪ ಧೈರ್ಯ ಇರಬೇಕು. ವೀಕ್ ಮೈಂಡ್ ಇರೋರು ಹೋಗಬಾರ್ದು, ವೀಕ್ ಮೈಂಡ್ ಇರೋರು ಹೋಗಬಾರ್ದು. ಹೋದರೆ ಈ ಥರ ಸನ್ನಿವೇಶ ಸಿಕ್ಕಾಕೊಂಡ್ಬಿಟ್ಟು, ಅದಕ್ಕೆ ಸ್ಮಶಾನ ಸನ್ನಿ, ಶವ ಸನ್ನಿ ಅಂತಲೇ ಕರೀತಾರೆ. ಶವ ಸತ್ತೋಗಿರೋ ನೋಡ್ಬಿಟ್ಟಿರ್ತಾರೆ, ನಾಯಿನೋ ಹಾವು ಹಾವು ಸತ್ತೋಗಿರುತ್ತೆ, ನಾಯಿ ಸತ್ತೋಗಿರುತ್ತೆ, ಇನ್ಯಾರೋ ಸತ್ತೋಗಿರ್ತಾರೆ ವಿಚಿತ್ರವಾಗಿ, ಇದನ್ನು ಕಣ್ಣು ತುಂಬ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಇದ್ದಾಗ ಅವರಿಗೆ ಶವ ಸನ್ನಿ, ಸ್ಮಶಾನ ಸನ್ನಿ, ರುದ್ರ ಸನ್ನಿ ಅಂತ ಕರೀತಾರೆ. ಭಾಳ ಇದಕ್ಕೆ ಔಷಧಿ ಕಂಡಿಡ್ದಿಲ್ಲ. ಕೆಲವರು ಇದ್ದಕ್ಕಿದ್ದಾಗೆ 35-40 ವರ್ಷ 50 ವರ್ಷ ಆಗಿದ್ರು ಕೂಡ ಈ ಕನಸು ಬಂದಾಗ ಹಾಸಿಗೆ ಮೇಲೆ ಮಲಮೂತ್ರನೇ ಮಾಡ್ಕೊಂಬಿಡ್ತಾರೆ. 40-50 ವರ್ಷ ಆಗಿದೆ, ಮಕ್ಕಳಲ್ಲ, ಮಕ್ಕಳಿಗೆ ಮಾಡ್ಕೊಂಡ್ರೇನೋ ಒಂದು ಅರ್ಥ ಇದೆ ಮಕ್ಕಳು ಅಂತೇಳಿ. ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳಿರೋರು ಕೂಡ ಈ ಥರ ಕನಸಲ್ಲಿ ಬಂದಾಗ ಹಾಸಿಗೆ ಮೇಲೆ ರಿಯಲ್ಲಾಗಿ ಮಲಮೂತ್ರ ಮಾಡ್ಕೊಂಬಿಟ್ಟಿರ್ತಾರೆ. ಈ ಥರ ಇದ್ದಾಗ ಏನು ಡಾಕ್ಟ್ರಿಗೆ ತೋರಿಸ್ತೀವಿ, ಯಾವ ಇಂಜೆಕ್ಷನ್ ಇದೆ, ಟಾನಿಕ್ ಇದೆ, ಯಾವ ಮಾತ್ರೆ ಇದೆ ಇದಕ್ಕೆಲ್ಲ? ವಿಜ್ಞಾನಕ್ಕೆ ಮೀರಿದಿವೆಲ್ಲ. ಹೀಗಾಗಿ ಈ ಒಂದು ನೆಗೆಟಿವ್ ಎನರ್ಜಿ ಮನುಷ್ಯನಿಗೆ, ಅವನೆಷ್ಟೇ ರೂಪ ಇರಲಿ, ಐಶ್ವರ್ಯ ಇರಲಿ, ಎಷ್ಟೇ ಓದಿರಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ಎಂಥ ಉದ್ಯೋಗದಲ್ಲಿದ್ದರೂ ಕೂಡ ಈ ನೆಗೆಟಿವ್ ಎನರ್ಜಿ ಆಟ ಆಡಿಸ್ಬಿಡುತ್ತೆ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಆಗಾಗ ಕನಸಲ್ಲಿ ನೆಗೆಟಿವ್ ಎನರ್ಜಿಗಳು ಮತ್ತು ಈ ದುಸ್ವಪ್ನಗಳು, ಬಿಟ್ಟು ಬಿಟ್ಟು ಜ್ವರ ಚಳಿ ಬರೋದು ಈ ಥರದೆಲ್ಲ ಬಂದಾಗ ಔಷಧಿ ಟಾನಿಕ್ಕಿಂತ ಬೇರೆ ಪರಿಹಾರ ಇದೆ. ಈಗ ನಾವು ಏನಾದರೂ ಒಂದು ಈಗ ಕ್ಷೇತ್ರಗಳಿಗೆ ಹೋದಾಗ, ಕೊಲ್ಲೂರು, ನಂಜನಗೂಡು, ಧರ್ಮಸ್ಥಳ, ರಾಮೇಶ್ವರ, ತಿರುಪ್ತಿ, ಶಬರಿಮಲೆ, ಅಲ್ಲಿ ಹೋದಾಗ ನಮಗೆ ದೇವತಾ ಸನ್ನಿಧಿಯಿಂದ ಒಂದು ರೀತಿ ಎನರ್ಜಿ ಪಾಸ್ ಆಗುತ್ತೆ. ದೇವ್ರು ನೋಡಿದಾಗ ಆ ದೇವ್ರ ದರ್ಶನದಿಂದ ಮತ್ತು ಆ ಸ್ಥಳದಲ್ಲಿ ಆಗೋ ಆರತಿ, ಧೂಪ ನೈವೇದ್ಯ, ಅಭಿಷೇಕಗಳು, ಅರ್ಚನೆಗಳು ಇವೆಲ್ಲ ನಿತ್ಯ ಕಂಟಿನ್ಯೂಸ್ ಆಗಿ ದಿನ ವರ್ಷಾನುಗಟ್ಟೆ ಸಾವಿರಾರು ವರ್ಷ ನಡ್ಕೊಂಬರ್ತಿರೋದ್ರಿಂದ ಆ ಜಾಗಕ್ಕೆ ಹೋದಾಗ ನಮಗೊಂದು ಒಂದು ರೀತಿ ಹೊಸ ಅನುಭವ, ಪಾಸಿಟಿವ್ ಎನರ್ಜಿ. ಹಾಗೆ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಬರೀ ಸುಡೋದೇ ಅಲ್ಲಿ ಎಲ್ಲ ಕೊಲೆಗಾರನ ಸುಡ್ತಾರೆ, ಮೋಸ ಮಾಡಿರೋನು ಸುಡ್ತಾರೆ, ಶ್ರೀಮಂತನು, ಬಡವನ್ನ, ಮಂತ್ರಿನ, ಜವಾನನ್ನ, ಪ್ಯೂನ, ಎಲ್ಲರೂ ಎಲ್ಲ ಥರದವ್ರನ್ನೂ ಕರ್ಮ, ಎಲ್ಲ ಥರ ಮಹಾಪಾಪ ಕರ್ಮಗಳ ಮಾಡಿದವ್ರನ್ನೆಲ್ಲ ನಾವು ಉಳ್ತೀವಿ ಇಲ್ಲ ಸುಡ್ತೀವಿ ಇದು ಸ್ಮಶಾನದಲ್ಲಿ. ದೇವಸ್ಥಾನದಲ್ಲಿ ಬರೋ ಎನರ್ಜಿ ಬೇರೆ, ಸ್ಮಶಾನ ಕಾಲಿಟ್ಟಾಗ ಬರೋದು ಬೇರೆ, ಎನರ್ಜಿ ಬೇರೆ. ನಾವು ಸ್ಮಶಾನಕ್ಕೆಲ್ಲ ಹೋದಾಗ ಅಲ್ಲಿ ದೈವತಾ ಶಕ್ತಿ ಇರೋದಿಲ್ಲ. ಅಲ್ಲಿ ಗಂಡ ಸತ್ತೋಗಿರೋಳು ಸುಟ್ಟಾಕಿರ್ತೀವಿ, ಊತ ಹಾಕಿರ್ತೀವಿ, ವೈಶ್ಯವಾಟಿಕೆ ಮಾಡೋಳು ಸತ್ತಿರ್ತಾಳೆ, ಮಗು ಸತ್ತಿರುತ್ತೆ, ಮದುವೆ ಆಗಿರೋ ಹುಡುಗ, ಮದುವೆ ಆಗದಿರೋ ಹುಡುಗಿ, 2-3 ಜನ ಮದುವೆ ಮಾಡ್ಕೊಂಡಿರೋನು, 2-3 ಜನ ಗಂಡಿರಿಟ್ಕೊಂಡಿರೋಳು, ಈಗ ಹಲವಾರು ದೋಷಗಳು, ನೆಗೆಟಿವ್ ಎನರ್ಜಿ ಇರೋ ಜಾಗ ಸ್ಮಶಾನ. ಈ ಸ್ಥಳಕ್ಕೆ ಹೋದಾಗ ನಮಗೆ ಶವಸನ್ನಿ ಅಂತ ಆಗ್ತದೆ, ಸುಡೋದು ನೋಡ್ಬಿಡ್ತೀವಿ, ಯಾರನ್ನೋ ಕೊಲೆ ಮಾಡ್ತಿರ್ತಾರೆ, ಕೊಲೆ ಮಾಡೋದನ್ನು ಕಣ್ತುಂಬ ನೋಡ್ಕೊಂಬಿಟ್ಟಿರ್ತೀವಿ. ಅದಾದ ಕಣ್ಣಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆದಾಗ ಏನಾಗುತ್ತೆ, ನಮ್ಗೆ ಯಾವಾಗ ಫ್ರೀ ಅನಿಸುತ್ತಾಗ ಓಪನ್ ಮಾಡ್ಕೋತೀವಿ, ರಿವೈಂಡ್ ಮಾಡ್ತೀವಿ. ಆ ರಿವೈಂಡ್ ಆದ ತಕ್ಷಣ ಚಳಿ ಜ್ವರ ಬರೋದು ಮತ್ತು ಕಾಲೆಲ್ಲ ಬಡಿಯೋದು, ಏನೋ ನೋವು ಮಾತಾಡೋದು, ಮಲ್ಕೊಂಡಾಗ ನಿದ್ದುಗಣ್ಣಲ್ಲಿ ಮಾತಾಡೋದು, ಈ ಥರದ್ದೆಲ್ಲ ಬರ್ತದೆ. ಅದರಿಂದ ನಾವು ಒಂದು ಇತ್ತೀಚೆಗೆ ಇದು ಜಾಸ್ತಿ ಹೆಂಗಸ್ರಿಗೆ ಆಗ್ತಾಯಿದೆ, ಇದಕ್ಕೆ ಗಾಳಿ ಸೋಂಕು ಅಂತ ಕರೀತಾರೆ ಕೆಲವರು. ಓ, ಗಾಳಿ ಸೋಂಕು ಆಗಿಬಿಟ್ಟಿದೆ ಅಂತ. ಅವ್ರಿಗೆ ಗಂಡ ಬದುಕಿರ್ತಾರೆ, ಸ್ಮಶಾನಕ್ಕೆ ಹೋಗಿರ್ತಾರೆ, ತಂದೆ ತಾಯಿ ಇರ್ತಾರೆ, ಸ್ಮಶಾನಕ್ಕೆ ಹೋಗ್ತಾರೆ. ಹಾಗೆ ಗಂಡಸು ಅಷ್ಟೇ, ತಂದೆ ತಾಯಿ ಇರೋರು ಗಂಡಸರು ಸ್ಮಶಾನ ಪ್ರವೇಶ ಮಾಡಬಾರ್ದು. ಅವಾಗ ಅದು ಈಗ ಗಾಳಿ ಸೋಂಕು ಅಂತಾರೆ ಆಡೋ ಭಾಷೆಯಲ್ಲಿ, ಇದಕ್ಕೆ ಸನ್ನಿ ಅಂತಾರೆ, ಸ್ಮಶಾನ ಸನ್ನಿ ಅಂತೇಳಿ.
ಈ ಥರ ಆದಾಗ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಒಂದೊಂದು ಸಲ ಇದಕ್ಕೆ ಸರಿಯಾಗಿ ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಸೌದೋಗ್ಬಿಟ್ಟು ಯಾವಾಗ ಬೇಕಾದ ಸಾಯ್ಬೋದು, ಆಗ ಬಂದುಬಿಡ್ತದೆ ಅದು. ಈಗ ನಾನು ರಸ್ತೆಯಲ್ಲಿ ಹೋಗ್ತಿರ್ತೀನಿ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ದೇವಸ್ಥಾನ ಇದೆ, ಗಂಟಾನಾದಾಗ ಆರತಿ ಆಗ್ತಿರ್ತದೆ. ಆಗ ಅಲ್ಲಿ ನಿಂತ್ಕೊಂಡು ನಾನು ನೋಡಿದಾಗ ಆರತಿ ದರ್ಶನ ಆಗುತ್ತೆ ನನಗೆ, ದೇವ್ರ ದರ್ಶನ ಮಾಡೋದು. ಅದನ್ನು ಸ್ಟೋರ್ ಮಾಡ್ಕೋತೀನಿ, ಏನೋ ಒಂದು ರೀತಿ ಒಂದು ಆನಂದ. ಹಾಗೆ ಮುಂದೆ ಹೋಗ್ತೀನಿ, ಮುಂದೆ ಹೋಗ್ತಾ ಇರ್ತೀನಿ, ಇನ್ನೊಂದು ಕಿಲೋಮೀಟರ್ 2 ಕಿಲೋಮೀಟರ್ ಆದಮೇಲೆ ಸ್ಮಶಾನ, ಬರೀ ನೆಗೆಟಿವ್ ಎನರ್ಜಿ ಇರುವಂಥದ್ದು. ಅಲ್ಲಿ ಪಾಸಿಟಿವ್ ದೇವ್ರಿಗೆ ಆರತಿ ಆಗ್ತಿತ್ತು, ಏನೂ ಅನ್ನಿಸ್ಲಿಲ್ಲ. ಅಲ್ಲಿಗೆ ಹೋದ ಮೈ ಜುಮ್ ಅನ್ನುತ್ತೆ, ಯಾವಾಗ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಹೋದಾಗ, ಸ್ಮಶಾನದ ಹತ್ರ ಹೋದಾಗ ಕೂದಲೆಲ್ಲ ನೆಟ್ಟು ನಿಂತ್ಕೊಂಬಿಡ್ತದೆ. ಆಮೇಲೆ ಮನೆಗೆ ಬಂದಮೇಲೆ ನಿಮಗದು ಒಂಥರ ಜುಮ್ ಬಂದಂಗೆ ಆಗುತ್ತೆ, ಏನೋ ಚಳಿ ಒಂಥರ ಜರ್ಕ್ ಬಂದಂಗೆ ಆಗುತ್ತೆ ಅಷ್ಟೇ. ಜರ್ಕ್ ಅಂದರೆ ಒಳಗೋಯ್ತು ಅಂತ ಅರ್ಥ ಅದು. ಕೂದಲೆಲ್ಲ ನೆಟ್ಟು ನಿಂತ್ಕೊಂತು ಅಂತಂದರೆ ಯಾವುದೋ ಎನರ್ಜಿ ಒಳಗೋಯ್ತು ಅಂತ ಅರ್ಥ. ಅದೇ ಥರ ಅಲ್ಲಿ ದೇವಸ್ಥಾನ ಮುಂದೆ ಆಗಲಿಲ್ಲ ಅದು, ನನಗೆ ಸ್ಮಶಾನದಲ್ಲಾಯಿತು. ಸತ್ತೋಗಿದ್ರೆ ಯಾರೋ ಯಾರೋ ಒಬ್ಬ ವಿ ಎ ಪಿ ಸತ್ತೋಗ್ಬಿಟ್ಟಿದ್ದಾರೆ, ವಿ ಎ ಪಿ ನೋಡೋಕ್ಕಂತ ಹೋದೆ ನಾನು. ಹೋದ್ ನೋಡಿದ್ರೆ ಅಲ್ಲಿ ವಿ ಎ ಪಿ ಸತ್ತಾಗ 2 ದಿನ ಆಗಿದೆ, ಮಗ ಅಮೇರಿಕದಿಂದ ಬರೋವರೆಗೂ ಅವನ ಸುಡೋಂಗಿಲ್ಲ ಉಳೋಂಗಿಲ್ಲ. ಸತ್ತೋಗ ಅದು ಹಳಸೋಗಿದೆ, ಹೆಣ ತಂಗಳಾಗೋಗಿದೆ. ಆ ತಂಗಳು ಹೆಣ ಅಳಸೋಗಿರೋ ಹೆಣ ಬಾಕ್ಸಲ್ಲಿ ಇಟ್ಟಿರ್ತಾರೆ, ಅದನ್ನು ನಾವು ನೋಡೋಕೆ ಹೋಗ್ತೀವಿ. ಆ ನೋಡೋಕೆ ಹೋದಾಗ ಅಲ್ಲಿ ಏನೋ ಆ ಕ್ಷಣದಲ್ಲಿ ನಮಗೆ ಒಂಥರ ಕಣ್ಣಲ್ಲಿ ಬಂದಂಗೆ ಆಗುತ್ತೆ, ಜುಮ್ ಅನ್ನುತ್ತೆ, ಮೈಯೆಲ್ಲ ರೋಮ ಅಲ್ಲಾಡ್ದಂಗೆ ಆಗುತ್ತೆ, ಒಂಥರ ಏನೋ ಚಳಿ ಬಂದಂಗೆ ಆಗುತ್ತೆ ಅಷ್ಟೇ. ಆಮೇಲೆ ಮನೆಗೆ ಬರ್ತೀವಿ. ಮನೆಗೆ ಬಂದು 2-3 ದಿನ ಆದಮೇಲೆ ಶುರುವಾಗುತ್ತೆ ನೋಡಿ ಈ ವಿಚಿತ್ರಗಳೆಲ್ಲ. ಅದಕ್ಕೆ ಎಲ್ಲರೂ ಎಲ್ಲ ಸತ್ತಾಗಿ ಹೋಗಬಾರ್ದು. ಇವಾಗ ಏನಾಗ್ಬಿಟ್ಟಿದೆ, ಸತ್ತೋಗಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಆ ಸತ್ತಿರ ಹೆಣ್ಣು ಜೊತೆ ಸೆಲ್ಫಿ ತಗೊಳ್ಳೋದು, ಫೋಟೋ ಒಂದು ಆ ಬಾಕ್ಸ್ ಹತ್ರ, ಅದೊಂದು ಶೋಕಿ. ಈಗ ವಿಡಿಯೋ ಮಾಡೋದು, ಸತ್ತೋಗಿರೋರನ್ನೇ ನೆನೆಸೋದು, 10 ಸಲ 20 ಸಲ ನೆನೆಸ್ಕೊಳ್ಳೋದು. ಶವಸನ್ನಿ ಅಂತ, ಶವದ ಮುಂದೆ ಆಡಂಬರ, ಶವಸನ್ನಿ, ಸ್ಮಶಾನ ಸನ್ನಿ. ಸ್ಮಶಾನದಲ್ಲಿ ಇವನು ಸುಡೋಕ್ಕೆ ಅಂತ ಹೋದಾಗ ಅಲ್ಲ, ನಿನ್ನೆ ಮೊನ್ನೆ 5 ತಿಂಗಳು 6 ತಿಂಗಳು 1 ವರ್ಷ ಸುಟ್ಟು ಊತಾಕಿರೋದು ಭಾಳಷ್ಟು ಇದೆ ಇಲ್ಲಿ. ಅವನು ಯಾವನೋ ಮರ್ಡರ್ ಮಾಡಿಬಿಟ್ಟಿರ್ತಾರೆ, ಸತ್ತೋಗಿದ್ದಾನೆ, ಅವನು ತಂದು ಊತಾಕಿರ್ತಾರೆ. ಅವನು ಇನ್ನೂ ಆಯಸ್ಸಿಗೆ ಇನ್ನೂ ಇತ್ತು, ಆಯಸ್ಸು ತುಂಬೋಕ್ಕೆ ಮುಂಚೆನೇ ಸತ್ತೋಗ್ಬಿಟ್ಟಿದ್ದಾನೆ. ಆ ಆತ್ಮ ಅಲ್ಲಿದೆ, ಊತಾಕಿದ್ದವರು ಸುಟ್ಟಿದ್ದವರು ಅದು ಬೇರೆ ಪ್ರಶ್ನೆ. ಸೊ ಅಲ್ಲಿ ಇನ್ನೂ ವೀಸಾ ಸಿಕ್ಕಿಲ್ಲ ಮೇಲೋಗೋಕ್ಕೆ, ಓಡಾಡ್ತಿತ್ತದೆ ಅಲ್ಲಿ. ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಸ್ಮಶಾನಕ್ಕೆ ಹೋಗೋ ಹೆಣ್ಮಕ್ಳು ಹೆಂಗಸರೆಲ್ಲ, ಕೆಲವು ನೆಗೆಟಿವ್ ಎನರ್ಜಿ ಗಂಡು ಆತ್ಮಗಳು ಅಟ್ರ್ಯಾಕ್ಟ್ ಮಾಡುತ್ತೆ. ಕೆಲವು ವೈಶ್ಯವಾಟಿಕೆ ಮಾಡ್ತಿದ್ದಂಥ ಸ್ತ್ರೀ ಸತ್ತೋಗಿದ್ರೆ, ವಿಧವಾ ಸ್ತ್ರೀಯರು ಗಂಡ ಬಿಟ್ಟಂಥವ್ರು ಈ ಥರದೆಲ್ಲ ಸುಟ್ಟಾಕಿರ್ತಾರೆ, ಊತಾಕಿರ್ತಾರೆ. ಅಂಥ ಜೊತೆಗೆ ಗಂಡಸರು ಹೋಗ್ತಾರೆ ಆ ಸ್ಮಶಾನಕ್ಕೆ, ಆ ನೆಗೆಟಿವ್ ಎನರ್ಜಿ ಗಂಡು ಮಕ್ಕಳನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಥರದ್ದೆಲ್ಲ ಆದಾಗ ದುಸ್ವಪ್ನ, ಭೂತ ಪ್ರೇತಗಳು ಕನಸಲ್ಲಿ ಕಾಣುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ, ಚಳಿ, ನಾಗೆ ಟೇಸ್ಟ್ ಹೊಟ್ಟೋಗುತ್ತೆ, ನಿದ್ದೆ ಬರಲ್ಲ, ನಿದ್ದೆ ಬಂದರೆ ಭಯ, ಕನಸು ಕಾಣ್ತೀವಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಲ್ಕೊಂಡಿದ್ದಾಗ ಒಂಥರ ವಿಚಿತ್ರ ಮಾತಾಡ್ತೀವಿ, ನಮ್ಮ ಮನೆ ಸಂಬಂಧಪಟ್ಟಿದ್ದಲ್ಲ ಅದು, ನಮ್ಗೆ ಬೇಕಾದದ್ದಲ್ಲ, ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೋ ಯಾರ್ದೋ ವಿಚಾರ ಅಂದರೆ ಆ ನೆಗೆಟಿವ್ ಎನರ್ಜಿ ಮಾತಾಡಿಸುತ್ತೆ. ಯಾವುದೋ ಸತ್ತೋಗಿರೋ ಎನರ್ಜಿ ಇತ್ತಲ್ಲ, ಆ ಎನರ್ಜಿ ಅವನ ಕಷ್ಟ ನಮ್ಮ ಬಾಯ್ದ ಮಾತಾಡಿಸ್ತಾ ಇದೆ. ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ನು ಟಾನಿಕ್ ಕೊಟ್ಟರೆ ವಾಸಿ ಆಗಲ್ಲ. ಅವನೇನು ಮಾಡ್ತಾರೆ, ಒಳ್ಳೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬರ್ಕೊಟ್ಬಿಟ್ಟು ನಿದ್ದೆ ಮಾಡಿಸ್ತಾರೆ. ನಿದ್ದೆ ಮಾಡಿದಾಗಲೇ ಅವ್ರಿಗೆ ಇದು ವಿಚಿತ್ರವಾದ ಕನಸುಗಳು ಕಾಣೋದು. ಈ ಸಾಮೂಹಿಕ ಮರಣ, ಬಸ್ಸಲ್ಲೇ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ, ಫ್ಲೈಟೆಲ್ಲ ಸತ್ತೋಗಿರ್ತಾರೆ, ಟ್ರೈನಲ್ಲಿ ಒಂದು ಬೋಗಿನ ಎತ್ಕೊಂಡು ಎಲ್ಲ ಸತ್ತೋಗಿರ್ತಾರೆ ಸಾಮೂಹಿಕ. ಅವರು ಎಲ್ಲರೂ ಒಳ್ಳೆಯವರೇ ಅಲ್ಲ, ಅಲ್ಲಿರೋರೆಲ್ಲ ಸತ್ತವರು ಯಾರು ಒಳ್ಳೆಯವರಲ್ಲ, ಇರ್ಬೋದು ಒಂದಿಬ್ಬರು, ಬಾಕಿಯವರೆಲ್ಲ ಏನೇನು ಕರ್ಮ ಮಾಡಿದ್ದಾರೋ, ಏನೇನು ಮಾಡಿ ಜೀವನ ಮಾಡ್ತಿದ್ರೋ, ಲಂಚ ತೊಗೊಂಡು ಜೀವನ ಮಾಡ್ತಿದ್ನೋ, ಕೊಲೆ ಮಾಡಿ ಜೀವನ ಮಾಡ್ತಿದ್ನೋ, ರೇಪ್ ಮಾಡಿ ಜೀವನ ಮಾಡ್ತಿದ್ನೋ, ಆ ನೆಗೆಟಿವ್ ಎನರ್ಜಿ ಸತ್ತ ಮೇಲೆ ಡಿಸ್ಚಾರ್ಜ್ ಆಗುತ್ತೆ, ಅಲ್ಲಿವರಿಗೇನು ಆಗಲ್ಲ. ಆ ನೆಗೆಟಿವ್ ಎನರ್ಜಿ ನಮಗೆ ಟಚ್ ಆದಾಗ ನಮಗೆ ಈ ಥರ ತಾಪತ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಯಾರಿಗೆ ಶಿವಸನ್ನಿ, ಸ್ಮಶಾನ ಸನ್ನಿ, ರುದ್ರಸನ್ನಿ ಮತ್ತು ರುದ್ರಭೂಮಿ ಸನ್ನಿ, ಗಾಳಿ ಸೋಂಕು ಈ ಥರದೆಲ್ಲ ಯಾರು ನರಳ್ತಿರ್ತಾರೋ ಅಂಥವ್ರಿಗೆ ಹನುಮಾನ್ ತಂತ್ರಸಾರದಲ್ಲಿ, ಹನುಮಾನ್ ತಂತ್ರಸಾರದಲ್ಲಿ ಅಂದರೆ ಪ್ರಾಣದೇವರು, ಅವರಲ್ಲಿ ಒಂದು ವಿಶೇಷವಾದಂಥ ಒಂದು ಮಂತ್ರ ತಂತ್ರ ವಿವರಣೆ ಮಾಡಿದ್ದಾರೆ. ಒಂದು ಕೈಲಿ 5 ವೀಳ್ಯದೆಲೆ ತಗೋಬೇಕು, ತಂತ್ರ ಮಾಡಲಿಕ್ಕೆ ಫಸ್ಟು 5 ವೀಳ್ಯದೆಲೆ ಬೇಕು.
ಐದು ಪಂಚ ಐದು ನಮ್ಮ ಶರೀರದ ಪಂಚಭೂತಗಳ ಕಂಟ್ರೋಲ್ ಮಾಡೋಕ್ಕೆ ಐದು ವಿಳ್ಯದೆಲೆ ಡ್ಯಾಮೇಜ್ ಆಗಿರಬಾರ್ದು. ದೊಡ್ಡ ದೊಡ್ಡ ಐದು ವಿಳ್ಯದೆಲೆ ತೊಗೋಬೇಕು. ಮೂರು ನಿಂಬೆಹಣ್ಣು ತೊಗೋಬೇಕು. ರಾಹು ಸನ್ನಿಗೆ ಅಧಿಪತಿ ರಾಹುಗ್ರಹ, ಅದು ಸ್ಮಶಾನ ಸನ್ನಿ ಇರ್ಬೋದು, ಶವ ಸನ್ನಿ ಇರ್ಬೋದು, ಏನೇ ಇರ್ಬೋದು. ನಾವು ಶವ ನೋಡಿರ್ತೀವಿ, ಸನ್ನಿ ಆಗಿರ್ತದೆ. ಸ್ಮಶಾನ ಕಾಲಿಟ್ಟಿರ್ತೀವಿ, ಸನ್ನಿ ಆಗಿರ್ತದೆ, ಸನ್ನಿ ಬಡಿತ. ಎರಡನ್ನು ಕೈಯಿಟ್ಕೋಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಐದು ತೂತ್ ಇಲ್ದಿರೋ ಚೆನ್ನಾಗಿರೋದು, ಡ್ಯಾಮೇಜ್ ಆಗದಿರೋದು ಐದು ವಿಳ್ಯದೆಲೆ, ನಾಗವಲ್ಲಿ ಅಂತಾರೆ ವಿಳ್ಯದೆಲೆ, ಜಂಬೂರ ಫಲ, ನಿಂಬೆಹಣ್ಣು ಎರಡನ್ನೂ ಇಟ್ಕೊಳ್ಳಿ, ಕೈಲಿ ತೊಗೊಳ್ಳಿ. ಒಂದು ಐದು ವಿಳ್ಯದೆಲೆ ಮತ್ತು ನಿಂಬೆಹಣ್ಣು ಎರಡು ತೊಗೊಂಡು ನಾನು ಹೇಳೋ ಅಂಥ ಮಂತ್ರನ ಒಂದು ಅರ್ಧ ಮುಕ್ಕಾಲು ಗಂಟೆ ಹೇಳಬೇಕು. ಪೂರ್ವಕ್ಕೆ ಮುಖ ಮಾಡ್ಕೋಬೇಕು, ಪೂರ್ವದಕ್ಕೆ ಕೂತ್ಕೊಂಡು. ಇದನ್ನು ಬೆಳಗ್ಗೆ ಆದರೂ ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು. ಈ ಕಾಯಿಲೆ ಜಾಸ್ತಿ ಆಗೋದು ಸಾಯಂಕಾಲ ಹೊತ್ತು, ಸೂರ್ಯ ಮುಳುಗಿದ ಮೇಲೆ, ಚಂದ್ರ ಉದಯ ಆದಮೇಲೆ. ಅದಕ್ಕೆ ಸಾಯಂಕಾಲ ಹೊತ್ತು ಮಾಡಿಬಿಟ್ರೆ ಫ್ರೆಶ್ ಆಗಿ ಭಾಳ ಚೆನ್ನಾಗಿರ್ತದೆ. ಇದನ್ನು ಯಾರಿಗೆ ಈ ಮಲ್ಕೊಂಡಾಗ ದೆವ್ವಭೂತಗಳು ಕಾಣೋದು, ವಿಚಿತ್ರ ಮಾತಾಡೋದು, ಚಳಿ ಜ್ವರ ಬರೋದು, ಹಾಸಿಗೆ ಮೇಲೆ ಮಲಮೂತ್ರ ಮಾಡ್ಕೊಳ್ಳೋದು, ಈ ಥರ ದೋಷದಲ್ಲಿ ಯಾರು ಇರ್ತಾರೋ ಅಂಥವ್ರೇ ಕೂತ್ಕೊಂಡು ಮಾಡ್ಬೋದು. ಅವ್ರು ಮಾಡೋಕ್ಕೆ ಶಕ್ತಿ ಇಲ್ಲ, ತ್ರಾಣ ಇಲ್ಲ ಅಂದಾಗ ಅವ್ರ ಪರ್ಗೆ ಯಾರೋ ಬೇರೆಯವ್ರು ಮಾಡ್ಬೋದು. ಏನು ಮಾಡಬೇಕು, ವಿಳ್ಯದೆಲೆ ಮತ್ತು ನಿಂಬೆಹಣ್ಣು ಕೈದಿದೆಯಲ್ಲ ಅದು ತೊಗೊಂಡು ಕಣ್ಣು ಮುಚ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ನಮ ಪರಮಾತ್ಮನೇ ಅಂಜನಿ ಸುತ ವಜ್ರಕಾಯಾಯ ಹುಂ 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 ಮಮ ಶರೀರ ಬಂಧನಾಯೇ ರಕ್ಷಾಂ ಕೊರು ಕೊರು ಸ್ವಾಹ. ಈ ಮಂತ್ರನ ಒಂದು ಐದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಕಣ್ಣು ಮುಚ್ಕೊಂಡು ಆಂಜನೇಯನ ಎರಡು ಉಬ್ಬುಗಳ ಮಧ್ಯೆ ಅವನ ಆಹ್ವಾನ ಮಾಡ್ಕೋಬೇಕು. ಆಂಜನೇಯ ಅಂಜನೀ ಸುತ ಅಂದರೆ ಅಂಜನಾದೇವಿ ಮಗ, ವಜ್ರಕಾಯ ಅಂದರೆ ಇಡೀ ಬಾಡಿನೇ ವಜ್ರ ಡೈಮಂಡ್ ಥರ ಇರೋಂಥವನು, ಅಂಥವನನ್ನು ನಾವು ವಿಳ್ಯದೆಲೆ ಮತ್ತು ನಿಂಬೆಹಣ್ಣಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಮೂರು ಬಾರಿ ಹುಂ 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 ಹುಂ, ಬಾಡಿ ಮೈಂಡ್ ಸೋಲ್, ಮನಸ್ಸು ಆತ್ಮ ದೇಹಕ್ಕೆ ಅಲ್ಲಿರತಕ್ಕಂಥ ಕ್ಲೇಶವನ್ನು ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕ್ಲಿಕ್ಕೆ ಹುಂ 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 ಅಂತ ಮೂರು ಬಾರಿ ಉಚ್ಚಾರಣೆ ಮಾಡಿ ಬೀಜ ಮಂತ್ರ ಹೇಳಬೇಕು. ಮಮ ಶರೀರ, ಈ ಶರೀರ ಬಂಧನಾಯೇ, ಯಾದಿಂದ ದುಷ್ಟಶಕ್ತಿಗಳಿಂದ ಬಂಧನ ಆಗಿದೆ, ಅದರಿಂದ ರಕ್ಷಣೆ ಮಾಡು ಮಾಡು ಅಂತ ಹೇಳಿ ಕೇಳುವಂಥ ಮಂತ್ರ ಇದು. ಇನ್ನೊಮ್ಮೆ ಹೇಳ್ತೀನಿ ನಾನು, ಓಂ ನಮ ಪರಮಾತ್ಮನೇ ಅಂಜನಿ ಸುತ ವಜ್ರಕಾಯಾಯ ಹುಂ 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 ಮಮ ಶರೀರ ಬಂಧನಾಯೇ ರಕ್ಷಾಂ ಕೊರು ಕೊರು ಸ್ವಾಹ. ಓಂ ನಮ ಪರಮಾತ್ಮನೇ ಅಂಜನಿ ಸುತ ವಜ್ರಕಾಯಾಯ ಹುಂ 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 ಮಮ ಶರೀರೇ ಬಂಧನ, ಮಮ ಶರೀರ ಅಂದರೆ ನನ್ನ ದೇಹ, ಮಮ ಶರೀರ ಬಂಧನಾಯ ರಕ್ಷಾಂ ಕೊರು ಕೊರು ಸ್ವಾಹ. ಓಂ ನಮ ಪರಮಾತ್ಮನೇ ಅಂಜನಿ ಸುತ ವಜ್ರಕಾಯಾಯ ಹುಂ 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 ಮಮ ಶರೀರ ಬಂಧನಾಯೇ ರಕ್ಷಾಂ ಕೊರು ಕೊರು ಸ್ವಾಹ. ಓಂ ನಮ ಪರಮಾತ್ಮನೇ ಅಂಜನಿ ಸುತ ವಜ್ರಕಾಯಾಯ ಹುಂ 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 ಮಮ ಶರೀರ ಬಂಧನಾಯೇ ರಕ್ಷಾಂ ಕೊರು ಕೊರು ಸ್ವಾಹ. ಈ ಮಂತ್ರನ ಅರ್ಧ ಗಂಟೆ ಹೇಳಿದ್ರೆ ನೂರೆಂಟು ಸಲ ಆಗೋಗಿಟ್ಟಿರ್ತದೆ, ಏನು ಸೊ ಅವಶ್ಯಕತೆ ಇಲ್ಲ ಜಪಮಾಲೆ ಇಟ್ಕೊಂಡು. ಆಮೇಲೆ ಯಾರಿಗೆ ದೋಷ ಇದೆಯೋ ಅವ್ರಿಗೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿಸ್ಬೇಕು. ಇನ್ನೊಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಶರೀರಕ್ಕೆಲ್ಲ ಹಚ್ಚಿಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೇಕು. ಇನ್ನೊಂದು ನಿಂಬೆಹಣ್ಣು ದಿಮ್ಮನಡಿಲಿಡಬೇಕು, ಬಂಧನಾಯೇ. ಆಗ ನಿಂಬೆಹಣ್ಣು ಆ ದುಷ್ಟ ಶವ ಸನ್ನಿ, ರುದ್ರಭೂಮಿ, ಸ್ಮಶಾನ ಸನ್ನಿ, ಗಾಳಿ ಸೋಂಕು ಇವೆಲ್ಲ ಎಳ್ಕೊಳ್ಳುತ್ತೆ. ಎಳ್ಕೊಂಡ್ಮೇಲೆ ಅದು ಆ ನಿಂಬೆಹಣ್ಣು ಇದಕ್ಕಿದ್ದಾಗೆ ಅಷ್ಟು ಹಳದಿ ಬಣ್ಣದ್ದು ಕಪ್ಪಾಗ್ಬಿಡ್ತದೆ. ಯಾವಾಗ ಕಪ್ಪಾಯಿತೋ ಆಗ ಅವ್ರು ಹುಷಾರಾದರು ಅಂತ. ವಿಳ್ಯದೆಲೆ ಏನು ಮಾಡಬೇಕು, ವಿಳ್ಯದೆಲೆನ ಇಲ್ಲಿ ನೋಡಿ, ಕಂಠಕ್ಕೊಂದು, ಹೃದಯಕ್ಕೊಂದು, ಹೊಕ್ಲು ಮೇಲೊಂದು, ನಮ್ಮ ಜೆನಿಟಲ್ ಪಾರ್ಟ್ ಮೇಲ್ಭಾಗದಲ್ಲೊಂದು, ಹಣೆ ಮೇಲೊಂದು, ಹೀಗೆ ಐದು ಜಾಗದಲ್ಲಿ ಅದನ್ನು ಇಟ್ಬಿಟ್ಟು ಮಲಗಿಸ್ಬಿಡ್ಬೇಕು. ಅದು ಕೂಡ ಕಪ್ಪಾಗ್ತಾ ಬರುತ್ತೆ. ಇಷ್ಟು ಮಾಡಿದ್ರೆ ರೋಗಿ ಮುಕ್ತನಾಗ್ತಾನೆ. ಇದನ್ನು ಯಾವಾಗ ಮಾಡಬೇಕು, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡ್ಬೋದು, ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದು, ಗೊತ್ತು ಗೊತ್ತಿಲ್ಲ. ಒಟ್ಟಲ್ಲಿ ಇದು ಬೇಗ ರಿಲೀಸ್ ಆಗಬೇಕು. ಈ ರೀತಿ ಮಾಡ್ತಾ ಬಂತು ಅಂದರೆ ಕನಸಲ್ಲಿ ದೆವ್ವಭೂತಗಳು ಕಾಣೋದು, ವಿಚಿತ್ರವಾಗಿ ಸುಸ್ತು, ಸಂಕಟ, ಆಸಕ್ತಿ ಇಲ್ಲ ಊಟದ ಮೇಲೆ, ನಾಲ್ಗೆ ರುಚಿ ಇಲ್ಲ,
ಬಿಟ್ಟು ಬಿಟ್ಟು ಜ್ವರ, ಬಿಟ್ಟು ಬಿಟ್ಟು ಚಳಿ ಬರೋದು, ಮಲಮೂತ್ರ ಆಸ್ಕವೇ ಮಾಡ್ಕೊಳ್ಳೋದು, ಏನೇನೋ ಮಾತಾಡೋದು, ಬಾಡಿಯೆಲ್ಲ ಹೋಗ್ತಾ 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 ತೂಕ ಆದಂಗೆ ಆಗ್ತಿರ್ತದೆ ಬಾಡಿಯೆಲ್ಲ, ಅದೆಲ್ಲ ನೀವು ಅದಕ್ಕೆ ಎಲ್ಲರೂ ಸತ್ಯಣ ನೋಡಿಕೊಂಡು ಬಂದ ತಕ್ಷಣ ಸ್ನಾನ ಮಾಡಿ ಮಂತ್ರ ಹೇಳ್ಬಿಡ್ಬೇಕು. ಸ್ಮಶಾನಕ್ಕೆ ಹೋದರೆ ಬಂದ ತಕ್ಷಣ ಸ್ನಾನ ಮಾಡಿ ಮಂತ್ರ ಹೇಳಬೇಕು, ಆ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗ. ಇದು ಮಾಡಿಬಿಟ್ಟು ಇನ್ನೂ ಸಮಯ ಆಯ್ತಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ರೆ ನೀವೇನೇ ಮಾಡಿದ್ರು ಕೂಡ ಈ ದೋಷದಿಂದ ಬಿಡುಗಡೆ ಆಗಿಬಿಡ್ತಿದ್ರು. ಅಷ್ಟು ವಿಶೇಷ ಇದು ಹನುಮಂತಂತ್ರ ಸಾರದಲ್ಲಿ ಬರುವಂಥ ಒಂದು ವಿಶೇಷ ಜಂಬೂರ ನಾರಿ ನಾಗವಲ್ಲಿ ಪ್ರಯೋಗ ಅಂಥೇಳಿ. ಇದು ಭಾಳ ವಿಶೇಷವಾದದ್ದು. ಇದನ್ನು ಮಾಡಿ ಇದನ್ನು ಮಾಡ್ತಾ ಮಾಡ್ತಾನೆ ನಿಮಗೆ ಅನುಭವ ಆಗುತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.